ಬಿಡಿ, ಒಂದಷ್ಟು ಬಟ್ಟೆ ಇಸ್ತ್ರಿ ಮಾಡಿ ಸೂಟ್ ಕೇಸಿ ತುಂಬು. ಎಲ್ಲಿ ಹೋಗ್ತಿದ್ದೀರಿ? ಸರಿ ಮಾತಾದ್ರೆ ಎಲ್ಲಿಗೆ, ಯಾಕೆ, ಏನು, ಯಾವಾಗ, ಎಷ್ಟು, ಬರೀ ಅಡ್ವಾಯಿ. ಅಮ್ಮ ಈಗ ಏನ್ ಕೇಳಿದ್ಲು, ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ಲು, ಅಷ್ಟೇ ತಾನೆ? ಏನ್ ತಪ್ಪು? ನಿನ್ನ ಒಗ್ಗರಣೆ ಬೇರೆ, ಅವಳು ಸಾಸಿವೆ, ನಿನ್ ಕರಿ ಬೈರು ಸೊಪ್ಪು. ಏ ರುಕ್ಮಿಣಿ, ಅಡ್ಬಾಯಿ ಹಾಕಿ ಏನು ಎತ್ತ ಅಂತ ಕೇಳಿದೆ, ಹೇಳದಷ್ಟು ಮಾಡು, ಜಾಸ್ತಿ ಮಾತಾಡ್ಬೇಡ. ಅಸಹ್ಯ ಆಗುತ್ತೆ. ಗಂಡ ಅಂದ್ರೆ ಅಸಹ್ಯ ಆಗೋದಕ್ಕೆ ಶುರುವಾಯ್ತಲ್ಲ. ಗಂಡ ಅಂದ್ರೆ ಅಲ್ಲ, ಅವನ ಕೊಳಕು ತೆವಲು ಕಂಡ್ರೆ ಮನ್ಸು ಮೈಲಿಗೆ ಆಗುತ್ತೆ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ರುಕ್ಮಿಣಿ. ಜಾಸ್ತಿ ಆಗಿದ್ದು ನಿಮ್ ದರಿದ್ರ ತೆವಲು. ಅತಿಯಾಗಿ ಮಾತಾಡ್ಬೇಡ ನೀನು. ನಾನಿಷ್ಟು ಇದ್ದಿದ್ದಕ್ಕೆ ಈ ಕಾರ್ಡ್ ಮಲ್ಲಿಗೆ ಕಾಫಿ ಎಸ್ಟೇಟು ಇನ್ನು ಉಳ್ಕೊಂಡಿರೋದು. ಇದ್ದಿದ್ರೆ ಅವಳಿಗೆ ಇವಳಿಗೆ ಅಂತ ವರ್ಷ ವರ್ಷ ಅಷ್ಟಿಷ್ಟು ಇಷ್ಟಿಷ್ಟು ಬರ್ಕೊಟ್ಟು ಬರ್ಕೊಟ್ಟು ನಾನು ನನ್ನ ಮಕ್ಕಳು ನಿಮ್ ಸಖೀರ ತೋಟದಲ್ಲಿ ಕೂಲಿ ಮಾಡಿ ಬಿದ್ದಿರ್ಬೇಕಾಗಿತ್ತು. ಸೂರ್ಯ ಮುಳಿದ್ರೆ ಸಾಕು, ಮಗಳನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ತಲೆ ತಿಕ್ಕಿ ತಿಕ್ಕಿ ಅಪ್ರವೃತ್ತ ಎತ್ಕಟ್ಟೋದು. ಏ ಪರಮ ಕರ್ ತಗೋಬ, ಇವತ್ತು ಇಲ್ಲ ಇವಳು ಬಾಯಿ ಮುಚ್ಚಿಸ್ಬಿಡ್ತೇನೆ. ನೀನೆ ಕಣ ಮಗ ಅಂದ್ರೆ ಬರೋ ಮಗನೆ, ನನ್ನ ಬಟ್ಟೆಗೆ ನೀನೇ ಇಸ್ತ್ರಿ ಮಾಡು. ಅಮ್ಮ ಅಪ್ಪ ಇಸ್ತ್ರಿ.